ಬ್ರಹ್ಮಲಕ್ಷ್ಮಿ ಹಬ್ಬ ಬರ್ತಾ ಇದೆ, ಗಣೇಶ ಹಬ್ಬ ಬರ್ತಾ ಇದೆ. ನಾವು ಲಾಸ್ಟ್ ಟೈಮ್ ಒಂದೇ ಶನಿವಾರಕ್ಕೆ ಟೆಂಪಲ್ಗಳ ಮುಂದೆ ನಾವು ರಶ್ ನೋಡಿದ್ವಿ. ಸೊ ಈಗಿರುವಂಥ ಸಿಚುವೇಶನ್ಗೆ ಹಬ್ಬಗಳನ್ನ ಯಾವ ರೀತಿ ಆಚರಣೆ ಮಾಡಬೇಕು, ಜೊತೆಗೆ ಎಷ್ಟು ರೆಸ್ಟ್ರಿಕ್ಷನ್ಸ್ ಆಗ್ತದೆ ಸರ್? ಕೋವಿಡ್ ಹಿನ್ನೆಲೆಯಲ್ಲಿ ನಾನು ಎಲ್ಲರಲ್ಲಿ ಎಷ್ಟೇ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ಆದಷ್ಟು ಇಂತಹ ಕ್ರೌಡೆಡ್ ಪ್ಲೇಸಸ್ಗಳನ್ನು ಅವಾಯ್ಡ್ ಮಾಡಬೇಕು. ದೇವಸ್ಥಾನಗಳಲ್ಲಿ ಹೋಗ್ತಕ್ಕಂಥದ್ದು ಆಗಲಿ ಅಥವಾ ಬೇರೆ ಮಾರ್ಕೆಟ್ಸ್ನಲ್ಲಿ ಹೋಗ್ತಕ್ಕಂಥದ್ದು ಆಗಲಿ, ಅದನ್ನು ಅವಾಯ್ಡ್ ಮಾಡಬೇಕು. ಜನರು ಸ್ವತಃ ಸ್ವಪ್ರೇರಿತರಾಗಿ ಇಂತಹ ಒಂದು ಕೋವಿಡ್ ವಿರುದ್ಧ ಇರ್ತಕ್ಕಂಥ ಒಂದು ಸಂಗ್ರಾಮದಲ್ಲಿ ನಮ್ಮ ಜೊತೆಗೆ ಸಹಕರಿಸಿದ್ರೆ ಅದು ಎಲ್ರಿಗೂ ಒಳ್ಳೆಯದಾಗತ್ತೆ. ನಮ್ಮ ಮಹಾನಗರ ಪಾಲಿಕೆ ವತಿಯಿಂದ ನಮ್ಮಲ್ಲಿ ಇರ್ತಕ್ಕಂತಹ ಎಲ್ಲ ಎನ್ಫೋರ್ಸ್ಮೆಂಟ್ ಟೀಮ್ಸ್ಗಳನ್ನು, ಪೊಲೀಸ್ ಅಧಿಕಾರಿಗಳ ಜೊತೆಗೆ ಮಾತನಾಡ್ತೀವಿ. ಅವರಲ್ಲಿ ಇರ್ತಕ್ಕಂತಹ ಟೀಮ್ಸು, ಹೋಮ್ ಗಾರ್ಡ್ಸು, ಮಾರ್ಷಲ್ಸು ಎಲ್ಲರನ್ನು ನಾವು ಮೊಬಿಲೈಸ್ ಮಾಡಿದ್ದೀವಿ. ಆದರೂ ಕೂಡ ನಮಗೆ ಜನರ ಸಹಕಾರ ಅಗತ್ಯ ಇದೆ. ಜನರು ಅದನ್ನು ನಮ್ಮ ಜೊತೆಗೆ ಸಹಕರಿಸಿದ್ರೆ ಇದನ್ನು ನಾವು ಎದುರಿಸಲಿಕ್ಕೆ ಸಾಧ್ಯ ಆಗ್ತದೆ. ತಮಗೆ ಗೊತ್ತಿರುವ ಹಾಗೆ ಮೂರನೇ ಅಲೆ ಇರ್ತಕ್ಕಂಥದ್ದು ಬರುತ್ತೆ ಅಂತ ಹೇಳಿ ಈಗಾಗಲೇ ಕೆಲವು ತಜ್ಞರುಗಳು ಹೇಳಿದ್ದಾರೆ. ಈ ವಿಷಯ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ತಮ್ಮ ನಮ್ಮಲ್ಲಿ ಇರ್ತಕ್ಕಂತಹ ಒಂದು ಸಭೆಯಲ್ಲಿ ಒಂದು ಚರ್ಚೆಯನ್ನು ಮಾಡಿದ್ದಾರೆ ಮತ್ತು ಅವರ ಸಲಹೆಯನ್ನು ಪಡೆದು ತದನಂತರ ಮುಂದೆ ಏನೇನು ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನು ಹೇಳಿದ್ದಾರೆ. ರಾತ್ರಿ ಕರ್ಫ್ಯೂ ಇರ್ತಕ್ಕಂತಹ ಸಮಯವನ್ನು ಕೂಡ ಅವರು ಹಿಂದೆ 10 ಗಂಟೆ ಇರ್ತಕ್ಕಂಥದ್ದನ್ನು 9 ಗಂಟೆಗೆ ಈಗ ಪರಿಷ್ಕರಣೆ ಮಾಡಿದ್ದಾರೆ. ಸೊ ಹಾಗಾಗಿ ಬರುವ ದಿನಗಳಲ್ಲಿ ಯಾವುದೇ ಒಂದು ಕಠಿಣ ಕ್ರಮ ತೆಗೆದುಕೊಳ್ಳುವಂಥದ್ದು ಅವಶ್ಯಕತೆ ಬರಬಾರದು. ಅದಕ್ಕಾಗಿ ಎಲ್ಲರೂ ನಮ್ಮ ಜೊತೆಗೆ ಸಹಕರಿಸಬೇಕು. ಓಕೆ ಸರ್, ಈಗ ಹೈಕೋರ್ಟ್ ನಿನ್ನೆ ಒಂದು ಆದೇಶ ಮಾಡಿದೆ ಸರ್, ಈ ನೆಲಬಾರಿಗೆ ಆಗಿರ್ಬೋದು, ಕಟ್ಟಡ ಪರ್ಮಿಷನ್ ಪಡೆಯುವಾಗ ನೆಲಬಾರಿಗೆ ಕೆರೆ ಪುನರ್ಜೀವನಕ್ಕೆ ಸಂಬಂಧಪಟ್ಟಿದ್ದು ಕೆಲವೊಂದಿಷ್ಟು ಟ್ಯಾಕ್ಸ್ಗಳನ್ನ BBMP ಕಲೆಕ್ಟ್ ಮಾಡೋದಕ್ಕೆ ಅಧಿಕಾರ ಇಲ್ಲ ಅಂತ ಹೈಕೋರ್ಟ್ ಹೇಳಿದೆ. ಸೊ ಅದು ವಾಪಸ್ ಕೊಡೋದಕ್ಕೆ ಕೂಡ ಆದೇಶ ಮಾಡಿರೋದು ಗೊತ್ತಾಯ್ತು, ಏನು ಸರ್? ಮಾನ್ಯ ಉಚ್ಚ ನ್ಯಾಯಾಲಯದಿಂದ ಬಂದಿರತಕ್ಕಂಥ ಹೊರಡಿಸಲಾದ ಆದೇಶವನ್ನು ಖಂಡಿತ ಅದಕ್ಕೆ ಮಾನ್ಯತೆಯನ್ನು ಕೊಟ್ಟು ಪರಿಶೀಲನೆ ಮಾಡಿ ಅದರ ತಕ್ಕಂತೆ ಕ್ರಮವನ್ನು ಕೈಗೊಂಡಿದೆ. ಸರ್, ಈಗ ಅದು ಪಾಲಿಕೆಯಿಂದಲೇ ಈಗ ವಾಪಸ್ ಅಷ್ಟು ಕೊಡಬೇಕಂದ್ರೆ ಕೋಟ್ಯಾಂತರ ರೂಪಾಯಿ ಪಾಲಿಕೆಗೆ ನಷ್ಟ ಆಗುತ್ತೆ. ಆ ವಿಷಯ ಏನಿದೆ, ಏನು ಅದರಲ್ಲಿ ಇರ್ತಕ್ಕಂತಹ ಅಂಶಗಳಿದ್ದಾವೆ ಮತ್ತು ಪಾಲಿಕೆ ತೆಗೆದುಕೊಳ್ಳುವಂಥದ್ದು ಕ್ರಮಗಳು ಏನು ಎನ್ನೋದ್ರ ಬಗ್ಗೆ ಸಮಗ್ರವಾಗಿ ಪರಿಶೀಲನೆ ನಡೆಸ್ತೀವಿ. ಮತ್ತು ಸನ್ಮಾನ್ಯ ಉಚ್ಚ ನ್ಯಾಯಾಲಯವು ಯಾವ ಸನ್ನಿವೇಶದಲ್ಲಿ ಈ ಥರದ್ದು ಆದೇಶವನ್ನು ನೀಡಿದ್ದಾರೆ ಮತ್ತು ಅದರಲ್ಲಿ ಇರ್ತಕ್ಕಂತಹ ಸ್ಪೆಸಿಫಿಕ್ ಅಂಶಗಳು ಏನು ಎನ್ನೋದನ್ನು ಅದನ್ನು ಸ್ಟಡಿ ಮಾಡಬೇಕಾಗುತ್ತೆ, ಅದನ್ನು ಪರಿಶೀಲನೆ ಮಾಡಿದಂತ ಕ್ರಮವನ್ನು. ಸರ್, ಈಗಲೂ ಕೂಡ ಬೆಂಗಳೂರಲ್ಲಿ ಕೋವಿಡ್ ಟೆಸ್ಟ್ ಕೊಟ್ಟ ಮೇಲೆ 5 ದಿನ ಬೇಕಾಗ್ತದೆ ರಿಸಲ್ಟ್ ಬರೋದಕ್ಕೆ, ಕಾಯೋದಕ್ಕೆ ಅಂತಿದ್ದಾರೆ, ಕಾಯಬೇಕು ಆಗ್ತದೆ. ಖಂಡಿತ ಎಲ್ಲಿ ನಮ್ಮಲ್ಲಿ ಆದಷ್ಟು ಬೇಗ ಇಲ್ಲ ರಿಸಲ್ಟ್ಸ್ ಬರಬೇಕಂತದ್ದು ನಾವು ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. 24 ತಾಸೊಳಗೆ ಯಾರಾದರೂ ಒಂದು ಟೆಸ್ಟ್ ಮಾಡಿದರೆ ಅದರದ್ದು ರಿಸಲ್ಟ್ ಅಥಾರಿಟೀಸ್ ಮುಂದೆ ಬರಬೇಕು, ನಮ್ಮ ಮುಂದೆ ಬರಬೇಕಂತದ್ದು ನಮ್ಮ ಆಶಯ. ಬಟ್ ಮಾನಿಟರ್ ಆಗ್ತಿಲ್ಲ ಅಂತ ಸರ್? ನಿಮಗೆ ಎಲ್ಲಾದರೂ ಒಂದು ಸ್ಪೆಸಿಫಿಕ್ ಪಾಯಿಂಟ್ಸ್ ಇದ್ದರೆ ಅದು ನಮ್ಮ ಗಮನಕ್ಕೆ ತನ್ನಿ. ಯಾವ ಲ್ಯಾಬ್ನಲ್ಲಿ ಯಾರಾದರೂ ಹೋಗಿ ಅವರಿಗೆ ರಿಸಲ್ಟ್ಸ್ ಬರುತ್ತಿಲ್ಲವಾದರೆ ಅದನ್ನು ಹೇಳಬೇಕು, ಅಥವಾ ಯಾವ ಪ್ರೈಮರಿ ಹೆಲ್ತ್ ಸೆಂಟರ್ನಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳು ಅದು ಸ್ವಾಬ್ಸ್ ಕಲೆಕ್ಷನ್ ಮಾಡಿದ್ದಾರೆ ತದನಂತರ ವರದಿಯನ್ನು ನೀಡಿಲ್ಲ ಅನ್ನೋದನ್ನು ನಮಗೆ ಸ್ಪೆಸಿಫಿಕ್ ಆಗಿ ತಾವು ಒಂದು ನಮಗೆ ಫೀಡ್ಬ್ಯಾಕ್. ಸರ್, ಈಗ ಬೇಗೂರು ಹೇಳಿ ಸರ್, ಬೇಗೂರು ಲೇಕಲ್ಲಿ BBMP ಶಿವನ ಸ್ಟ್ಯಾಚು ಅಂದರೆ ಕೃತಕವಾಗಿ ಐಸ್ಲ್ಯಾಂಡ್ ಮಾಡಿ ಅಲ್ಲಿ ಶಿವನ್ ಸ್ಟ್ಯಾಚು ಆಗಿದೆ, ಅದಕ್ಕೆ ಹೈಕೋರ್ಟ್ ಕೂಡ ಸ್ಟೇ ಕೊಟ್ಟಿದೆ. ಬಟ್ ಇಷ್ಟಿದ್ರೂ ಕೂಡ ಅಲ್ಲಿ ಶಿವನ್ ಸ್ಟ್ಯಾಚುನ ಅನ್ವೀಲ್ ಮಾಡಿದ್ದಾರೆ, ಇದು ಗಮನ BBMPಗೆ ಇದೆಯಾ ಸರ್? ಈಗಾಗಲೇ ಮಾನ್ಯ ಉಚ್ಚ ನ್ಯಾಯಾಲಯವು ಏನು ಆದೇಶ ನೀಡಿದೆ ಅದರ ತಕ್ಕಂತೆ ನಮ್ಮ ಅಧಿಕಾರಿಗಳನ್ನು ಕ್ರಮ ಕೈಗೊಂಡಿದ್ದಾರೆ. ಅದಕ್ಕೆ ಒಂದು ವರದಿಯನ್ನು ಸನ್ಮಾನ್ಯ ನ್ಯಾಯಾಲಯ ಮುಂದೆ ಕೂಡ ಸಬ್ಮಿಟ್ ಮಾಡಲಿಕ್ಕೆ ಇದ್ದಾರೆ. ಅಂದರೆ ಸರ್, ಇದು ಹೇಗೆ, ಇದು ರೂಲ್ಸ್ ಬ್ರೇಕ್ ಮಾಡಿ ಅದು ಶಿವನ್ ಸ್ಟ್ಯಾಚು ನಿರ್ಮಾಣ ಮಾಡಲಾಯ್ತಾ, ಯಾಕೆ ಈ ರೀತಿ ಕ್ರಮ ತಗೊಂತು BBMP? ಯಾಕಂದ್ರೆ ಕೆರೆ ಜಾಗ, ಅದರದ್ದು ಹಿನ್ನೆಲೆ ಏನಿದೆ ಅದನ್ನು ತಮಗೆಲ್ರಿಗೂ ತಿಳಿದಿರ್ತಕ್ಕಂಥದ್ದು ವಿಷಯ. ಹಿಂದೆ ಆಗಿರ್ತಕ್ಕಂಥದ್ದು ಏನಿದೆ ಅದನ್ನು ಯಾವ ರೀತಿಯಲ್ಲಿ ಆ ವಸ್ತುಸ್ಥಿತಿಯನ್ನು ಅರಿತು ಯಾವ ರೀತಿಯಲ್ಲಿ ಮುಂದಿನ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ನಾವು ಸಿದ್ಧ ಇದ್ದೀವಿ. ಮತ್ತು ಆ ಸನ್ನಿವೇಶದಲ್ಲಿ ಈಗಿರ್ತಕ್ಕಂಥ ವಸ್ತುಸ್ಥಿತಿಯನ್ನು ಎಲ್ಲೆಲ್ಲಿ ಅದನ್ನು ಮಂಡನೆ ಮಾಡಬೇಕಾಗಿದೆ ಅದನ್ನು ಮಾಡುತ್ತೆ. ಸರ್, ವಿಷಯ ಕಮ್ಯುನಲ್ ಆಗ್ತಿದೆ ಇದನ್ನು, ಯಾಕಂದರೆ ಕ್ರಿಶ್ಚಿಯನ್ಸ್ ಇದಕ್ಕೆ ಸ್ಟೇ ತಂದರು, ಅವರಿಂದಾಗಿ ಹೀಗಾಗ್ತಿದೆ ಅನ್ನೋ ಥರ ಕಮ್ಯುನಲ್ ಆಗ್ತಿದೆ, ಇದಕ್ಕೆ BBMP ಏನು ಹೇಳುತ್ತೆ ಸರ್?
ಈಗಾಗಲೇ ಅದನ್ನು ಮಾನ್ಯ ಉಚ್ಚ ನ್ಯಾಯಾಲಯ ಹೇಳ್ತಕ್ಕಂಥದ್ದು ವಿಷಯ ಆಗಿರೋದರಿಂದ ಅದರ ಬಗ್ಗೆ ಬೇರೆ ಯಾವುದೋ ಒಂದು ಕಮೆಂಟ್ ನಾನು ಹೇಳೋಕ್ಕೆ ಹೋಗೋದಿಲ್ಲ, ಅವಶ್ಯಕತೆಯೂ ಇಲ್ಲ. ಮತ್ತು ನಾವು ಅದನ್ನು ಯಾವ ಸನ್ನಿವೇಶದಲ್ಲಿ ಅದು ಕೋರ್ಟ್ ಆದೇಶ ಬಂದಿದೆ ಅದನ್ನು ಅರಿತು ಕ್ರಮವನ್ನು ಕೈಗೊಳ್ಬೇಕು. ಸರ್, ಈಗಷ್ಟೇ ಹೇಳ್ತಿದ್ರಿ ಮಾರ್ಷಲ್ಲು, ಪೊಲೀಸು, ಹೋಮ್ ಗಾರ್ಡ್ ಪ್ರತಿಯೊಂದು ಟೀಮ್ ರೆಡಿ ಮಾಡಿಬಿಡ್ತೀವಿ ಹಬ್ಬಕ್ಕೆ ಅಂತ. ಹೇಗೆ ಡೆಪ್ಯೂಟ್ ಮಾಡಿದ್ದೀರಿ ಸರ್, ಅವ್ರಿಗೇನು ಸೂಚನೆ ಕೊಟ್ಟಿದ್ದೀರಿ ನೀವು? ಈಗಾಗಲೇ ಅವರಿಗೆ ವಿಸ್ತೃತವಾಗಿರ್ತಕ್ಕಂಥ ಆದೇಶವನ್ನು ಹೊರಡಿಸಲಾಗಿದೆ, ಅದರ ಪ್ರತಿಯನ್ನು ತಮಗೆ ಒದಗಿಸ್ಕೊಡ್ತೀನಿ. ಸರ್, ದೇವಸ್ಥಾನ ಕ್ಲೋಸ್ ಹಾಗಾದರೆ, ಮಾರ್ಕೆಟ್ ಕ್ಲೋಸ್ ಹಾಗಾದರೆ? ಅದು ಕ್ಲೋಸ್ ಮಾಡುವಂಥದ್ದು ನಾವು ಎಂದೂ ಹೇಳಲಿಲ್ಲ, ಓಪನ್ ಇರುತ್ತಲ್ಲ. ಸರ್, ಲಾಸ್ಟು, ಸ್ವತಂತ್ರ ದಿನಾಚರಣೆಗೆ ಎಷ್ಟು ಆಹ್ವಾನಿತರ ಇರ್ತಾರೆ, ಜೊತೆಗೆ ಈಗಾಗಲೇ ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲ ಅಂತ ಹೇಳಿದ್ದಾರೆ? ಸ್ವಾತಂತ್ರ್ಯ ದಿನಾಚರಣೆಗೆ ಬಹಳ ವಿಸ್ತೃತವಾಗಿರ್ತಕ್ಕಂಥ ಒಂದು ಗೈಡ್ಲೈನ್ಸನ್ನು ಭಾರತ ಸರ್ಕಾರದ ಇಶ್ಯೂ ಆಗಿದೆ. ಆ ಪ್ರಯುಕ್ತ ಮಾನ್ಯ ಮುಖ್ಯ ಕಾರ್ಯದರ್ಶಿಯವರು ಕೂಡ ರಾಜ್ಯ ಮಟ್ಟದಲ್ಲಿ ಯಾವ ರೀತಿಯಲ್ಲಿ ಇದು ಸ್ವಾತಂತ್ರ್ಯೋತ್ಸವ ಆಚರಣೆಯನ್ನು ಮಾಡಬೇಕು ಅನ್ನೋದನ್ನು ಒಂದು ಸಭೆಯಲ್ಲಿ ನಡೆಸಿ ಎಲ್ಲರ ಜೊತೆಗೆ ಪರಾಮರ್ಶಿಸಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಆ ಪ್ರಕಾರವೇ ನಾವು ಇದಕ್ಕೆ ಕ್ರಮವನ್ನು ಕೈಗೊಳ್ತೇವೆ. ರಾಜ್ಯದ ಮಟ್ಟದಲ್ಲಿ ನಡೆಯುವಂತಹ ರಾಜ್ಯದ ರಾಜಧಾನಿಯಲ್ಲಿ ನಡೆಯುವಂತಹ ಒಂದು ಸ್ವಾತಂತ್ರ್ಯ ಉತ್ಸವದಲ್ಲಿ ಸೀಮಿತ ಸಂಖ್ಯೆಯಲ್ಲಿ ಆಹ್ವಾನಗಳನ್ನು ಕರೀಬೇಕು.